ಎಷ್ಟು ಖುಷಿ ಆಯ್ತು ನಿಮ್ಮ ಮಗ ಗೆದ್ದಕ್ಕೂ ಗೆದ್ದ ಆ ಗಳಿಗೆ ಆ ಕ್ಷಣದಲ್ಲಿ ನಿಮ್ಮ ಮನ್ಸಲ್ಲಿ ಆದಂತ ಏನೇನು ಖುಷಿಗೆ ಖುಷಿ ನಾನು ಅಳ್ತಾ ಇದ್ದೆ ಅಲ್ಲಿ ಸುದೀಪ್ ಸರ್ ಕೈಯಲ್ಲಿ ಅವನ ಕೈ ಮೇಲೆ ಎತ್ತದಾಗ ನಾನು ತುಂಬಾ ಅಳ್ತಾ ಇದ್ದೆ ಅಲ್ಲಿ ನನಗೆ ಕೆಳಗೆ ತಲೆನೇ ತಲೆನೇ ಬಗ್ಗಿಸ್ಕೊಂಬಿಟ್ಟೆ ನಾನು ನನ್ನ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಖುಷಿಗೆ ತುಂಬ ತುಂಬ ಖುಷಿ ಆಗುತ್ತೆ ಹೇಳ್ಕೊಳಕೆ ಆಗಲ್ಲ ಅಂತಷ್ಟು ಖುಷಿಯಾಗುತ್ತೆ ನಿಮ್ಮ ಮಗ ಅವರು ಹೇಳ್ಕೊತಾರೆ ಇಂಡಸ್ಟ್ರಿಗೆ ನಾನು ಬಂದು ಒಂಬತ್ತು ವರ್ಷ ಆಯಿತು ಅಂದರೆ ನನಗೆ ನಾನು ಯಾರು ನಾನು ಏನೋ ಪ್ರೂವ್ ಮಾಡಕ್ಕೆ ನನಗೆ ಕರೆಕ್ಟ್ ಆದ ವೇದಿಕೆ ಸಿಕ್ಕಿಲ್ಲ ಅಂತ ಹೇಳಿ ಸೊ ಇವತ್ತು ಅವ್ರು ಏನು ಅವರ ವ್ಯಕ್ತಿತ್ವ ಏನು ಅವ್ರು ಹೇಗಿದ್ರು ನೂರ ಹದಿಮೂರು ದಿನಗಳ ಕಾಲ ಮನೆಯಲ್ಲಿ ಎಲ್ಲವನ್ನು ಕೂಡ ಜನ ನೋಡಿದ್ದಾರೆ ಪ್ರೀತಿಸಿದ್ದಾರೆ ಸೊ ಈಗ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು ಅಂಡ್ ಅವರು ಪಟ್ಟಂತ ಕಷ್ಟಗಳನ್ನ ತಾಯಿಯಾಗಿ ನೀವು ಕೂಡ ಗಮನಿಸಿರ್ತೀರಾ ಅದನ್ನು ನೀವು ಅಟ್ಲೀಸ್ಟ್ ನೀವು ನಿಮ್ಮದು ಹೇಳ್ಕೊಳ್ಳೋಕೆ ನಿಮ್ಗೆ ಬೇಸರದ ನಿಮ್ಮ ಮಗ ಕಾಪಾಟ್ಟಂಥ ಕಷ್ಟದ ಬಗ್ಗೆ ಹೇಳ್ತಾ ಹೋಗಿ ಅವನು ಬೆಂಗಳೂರಿಗೆ ಬಂದಾಗ ನನ್ನನ್ನು ಕರ್ಕೊಂಬಂದು ಇಲ್ಲಿಟ್ಟಾಗ ಒಂದು ಮೂರು ತಿಂಗಳು ಜಿಮ್ಮು ಮ ಜಿಮ್ ಮಾಡಿಕೊಂಡು ಇದು ನಾನೊಂದು ಫಿಲಿಮ್ ಮಾಡಬೇಕು ಅಂತ ಓಡಾಡಿಕೊಂಡಿರ್ತಿದ್ದು ಅಷ್ಟೇ ಬಿಟ್ಟರೆ ಏನೂ ಇಲ್ಲ ಏನೂ ಮಾಡ್ತಾ ಇರಲಿಲ್ಲ ಇಲ್ಲಿಗೆ ನಾವು ಬಂದಿದ್ದೀವಿ ಮನೆ ಬಾಡಿಗೆ ಕಟ್ಟಬೇಕು ನಿದ್ದೆ ಮಾಡ್ತಾ ಇರಲಿಲ್ಲ ನನ್ನ ಮಗ ಹೇಳವನು ಯಾವಾಗಲೂ ಇಲ್ಲ ಬರ್ತಿತ್ತು ಆಫರ್ಗಳು ಬರ್ತಿತ್ತು ಇಲ್ಲ ಅಂತಲ್ಲ ಬಟ್ ಒಂದು ಒಳ್ಳೆ ಬರಲಿ ಅಂತ ಅವನ ಆಸೆ ಕಷ್ಟಪಟ್ಟಿದ್ದಾನೆ ನನ್ನ ಮಗ ತುಂಬಾ ನಿದ್ದೆ ಮಾಡ್ತಾರೆ ನಾನು ಯಾಕೆ ಅವ್ನಿಗೆ ನಾನು ಕೇಳ್ತದೆ ಮಗು ಪಾಪ ಕಂದ ಯಾಕೆ ನಿದ್ದೆ ಬರ್ತಾ ಇಲ್ವಾ ಅಂತ ಕೇಳಿ ನಾನು ಯಾವಾಗಲೂ ಕಂದ ಅಂತ ಹೇಳ್ತೀನಿ ಕಂದ ಯಾಕೆ ನಿದ್ದೆ ಬರ್ತಾ ಇಲ್ವಾ ಅಂದರೆ ಇಲ್ಲಮ್ಮ ನಿದ್ದೆ ಬರ್ತಾಯಿಲ್ಲ ನನಗೆ ಗೊತ್ತಾಗ್ತಿತ್ತು ಅವನು ಏನು ಇದು ಮಾಡ್ತಾನೆ ಅಂತ ಬಟ್ ಅದು ಅದಕ್ಕೆ ಒಂದು ಫಲ ಸಿಕ್ತು ಅನ್ನೋದಕ್ಕೆ ಈ ವೇದಿಕೆನೇ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ ಕಾಯ್ತಾ ಇರ್ ಏನೂ ಇಲ್ಲ ನನಗೆ ಇನ್ನೇನು ಯಾವುದು ಸಿಗ್ತಾ ಇಲ್ವಲ್ಲ ಅಂತ ಒಂದು ಚಿಂತೆ ಮಾಡಬೇಕಾದ್ರೆ ಸಿಕ್ತಲ್ಲ ಅಂತ ನಾನು ತುಂಬ ಖುಷಿ ಪಡ್ತೀನಿ ಪ್ರತಿ ಫಲ ಸಿಕ್ತು ಅಂತ ಹೇಳ್ತೀನಿ ನಿಮಗೆ ನಿಮ್ಮ ಮಗ ಈಗ ಮನೆ ಒಂದು ಗೂಡು ಕಟ್ಟೋದಕ್ಕೆ ರೆಡಿಯಾಗಿರೋದ್ರಿಂದ ಎಲ್ಲ ಕರ್ನಾಟಕ ಜನತೆ ಮುಂದೆ ಕಿಚ್ಚ ಸರ್ ಮುಂದೆ ಎಲ್ಲರೂ ಮುಂದೆ ಹೇಳಿದ್ದಾರೆ ನಿಮ್ಮ ಕನಸು ಏನು ಹೇಗೆ ಕಟ್ಕೊಬೇಕು ಹೇಗೆ ಒಂದು ಸ್ವಂತ ಮನೆಯಲ್ಲಿ ಇರಬೇಕು ಅಂತ ನಿಮ್ಗೆ ಆಸೆ ಇದೆ ಅಂತ ಹೇಳಿ ನನಗೆ ಅರಮನೆ ಅಂತ ಅರಮನೆ ಅಂತ ಮನೆ ಅಂತ ಏನಿಲ್ಲ ಒಂದು ಚಿಕ್ಕದಾಗ ಇದ್ರು ಓಕೆ ನಾನು ಹೇಗಿದ್ರು ಓಕೆ ನನ್ನ ಮಗ ಹೇಗಿದ್ರು ಅಕ್ಸೆಪ್ಟ್ ಮಾಡ್ತೀನಿ ನಾನು ಯಾವಾಗ್ಲೂ ಆಸೆ ಇದ್ದಷ್ಟು ಚಾಚಬೇಕು ಅಂತ ಇಷ್ಟಪಡ್ತೀನಿ ನೆಮ್ಮದಿಯಿಂದ ಜೀವನ ಮಾಡಬೇಕು ಅದಷ್ಟೇ ನನ್ನ ಆಸೆ ನನ್ನ ಮಗನಿಗೆ ಒಳ್ಳೆ ಹುಡುಗಿ ಸಿಕ್ಕಬೇಕು ಅವ್ನು ಚೆನ್ನಾಗಿರ್ಬೇಕು ಅವನು ಚೆನ್ನಾಗಿ ನೋಡ್ಕೋಬೇಕು ನನ್ನ ಆಸೆ ಅಷ್ಟೇ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ